ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆ ಗ್ರಾಮದ ಬಳಿ ಇರುವ ಕಣಿವೆ ಬಸವಣ್ಣ ರಸ್ತೆಯು ಕಡಿದಾಗಿದೆ. ಈ ಕಾರಣದಿಂದ ಚಿಂತಾಮಣಿಯಿಂದ ಮಾವಿನ ಹಣ್ಣು ತುಂಬಿದ ಲಾರಿಯೊಂದು ಮುಂಬೈ ಕಡೆ ಪ್ರಯಾಣ ಬೆಳೆಸುತ್ತಿತ್ತು. ಈ ವೇಳೆ ಸುಲ್ತಾನಪೇಟೆ ಬಳಿ ಕಣಿವೆ ಬಸವಣ್ಣ ರಸ್ತೆಯನ್ನು ಹತ್ತಿಸಲು ಹೋಗಿದ್ದ ಚಾಲಕ ಮಾವಿನ ಹಣ್ಣುಗಳನ್ನು ಅಗತ್ಯಕ್ಕಿಂತ ಮಿತಿ ಮೀರಿ ಲೋಡ್ ಜಾಸ್ತಿಯಾಗಿರುವ ಕಾರಣ ಬ್ರೇಕ್ ಫೇಲ್ ಆಗಿದೆ. ವಾಹನ ಹಿಂದಕ್ಕೆ ಬಂದು ಸ್ಥಳೀಯ ಜಮೀನಿನಲ್ಲಿದ್ದ ದ್ರಾಕ್ಷಿ ಕೂಜಕ್ಕೆ ಡಿಕ್ಕಿ ಹೊಡೆದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿ ಮುಗಿಚಿ ಬಿದ್ದಿದ್ದು, ಲಾರಿಯಲ್ಲಿದ್ದ ಮಾವಿನ ಹಣ್ಣುಗಳನ್ನು ಸ್ಥಳೀಯರು ನಾ ಮುಂದು ತಾ ಮುಂದು ಎಂಬಂತೆ ಬಂದು ರಾತ್ರೋರಾತ್ರಿ ಖಾಲಿ ಮಾಡಿದ್ದಾರೆ. ಇನ್ನು ಬೆಳಗಾಗುವಷ್ಟರಲ್ಲಿ ಮಾಲೀಕರು ಬಂದು ನೋಡಿದಾಗ ಅರ್ಧದಷ್ಟು ಮಾವಿನ ಹಣ್ಣು ಮಂಗ ಮಾಯವಾಗಿರುವುದನ್ನು ಕಂಡು ತಲೆ ಮೇಲೆ ಕೈ ಇಟ್ಟುಕೊಂಡಿದ್ದಾನೆ. ಇನ್ನು ನಂದಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.